ಚಿಕ್ಕೋಡಿಯ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕ್ ಪ್ರತಿ ವರ್ಷ ಬ್ಯಾಂಕಿನ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮಾಜಕ್ಕಾಗಿ ಉತ್ತಮ ಕಾರ್ಯ ಮಾಡಿದ ಮಹನೀಯರನ್ನು ಸತ್ಕರಿಸಿ ಪ್ರೋತ್ಸಾಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕ್ನಿಂದ ಚಿಕ್ಕೋಡಿ ಪೊಲೀಸರು ಇತ್ತೀಚೆಗೆ ಅನಾಥ ಶವವಾಗಿ ಬಿದ್ದ ಪುಣೆಯ ಬ್ಯಾಂಕ್ ಮ್ಯಾನೇಜರ್ ಮೂಲಚಂದ ಶರ್ಮಾ ಅವರ ಶವದ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದ ಚಿಕ್ಕೋಡಿ ಪಿಎಸ್ಐ ಬಸಗೌಡ ನೆರಲಿ ಹಾಗೂ ಅವರ ಸಿಬ್ಬಂದಿಗಳನ್ನು ಸತ್ಕರಿಸಿ ಅವರು ಮಾಡಿದ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಶಿಕ್ಷಕ ದಿನಾಚರಣೆ ನಿಮಿತ್ತವಾಗಿ ಚಿಕ್ಕೋಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎ ಮೇಕಣ ಮರಡಿ, ಜನಮೆಚ್ಚಿನ ಶಿಕ್ಷಕರಾದ ಬಾಹುಬಲಿ ಲಕ್ಕನ್ನವರ, ಕೋತಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿತೇಂದ್ರ ಪಾಟೀಲ್ ಅವರನ್ನು ಸಹ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಬಸಗೌಡ ನೆರಲಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರ ನೀಡಿದರೆ ಅವರು ಮುಂದೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷ ವಹಿಸಿದ್ದ ಬ್ಯಾಂಕಿನ ಅಧ್ಯಕ್ಷ ಸುರೇಶ್ ಗರಬುಡೆ ಮಾತನಾಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಂಬಂಧಗಳ ಮೌಲ್ಯ ಬೆಳೆಸಿಕೊಂಡು ಮಾನವೀಯತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಸಾರ್ಥಕವಾಗ್ತದೆ ಎಂದು ಹೇಳಿದರು. ಅಷ್ಟೇ ಕೊಡೋದಿಲ್ಲ ನಿಮ್ಮ ಮಕ್ಕಳ ನಾವು ಅವ್ರ ಸಲುವಾಗಿ ಏನೇನು ಮಾಡ್ತೀವಿ ಎಲ್ಲ ಕೊಡಿ
ಅದನ್ನ ಅರ್ಥಬೇಕಾದ್ರೆ ಅದನ್ನ ನಾವೆಲ್ಲ ಸಂಸ್ಕಾರ ಕೊಡ್ಬೇಕು. ಎಲ್ಲಕ್ಕಿಂತ ಮೊದಲ ಸಂಸ್ಕಾರ ಕೊಟ್ಟರೆ ಮಾತ್ರ ನಮ್ಮ ಮುಂದೆ ಏನು ಒಳ್ಳೆಯದಾಗಕ್ಕೆ ಸಾಧ್ಯ. ನಾವು ಬರೇ ಶಿಕ್ಷಣ ಕಲಿಸಿದಾಗ ಅಲ್ಲಿ ಅದನ್ನು ಮಾಡಬೇಕು, ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಬರೀ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಟಾಪಿಕ್ ಮಾತ್ರ ಆಗಿಲ್ಲ. ಅವ್ರನ್ನ ನಾನು ಅವ್ರನ್ನ ಜವಾಬ್ದಾರಿ ಏನು ನಾವು ನಮ್ಮ ನಮ್ಮದೂ ಅಷ್ಟು ಜವಾಬ್ದಾರಿ ಐತೆ. ನಾವು ನಮ್ಮ ತಾಯಿ ತಂದೆ ನೋಡಿದ್ರೆ ನಮ್ಮ ನಾವು ನೋಡ್ಕೋಬೋದು, ಅದನ್ನು ನಾವು ಕಲಿಸ್ಬೇಕು. ಸಮಾರಂಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಅನಿಲ್ ಸದಲಗಿ, ನಿರ್ದೇಶಕರಾದ ಯಶವಂತ್ ಮಿರ್ಜಿ, ಅಮರನಾಥ ಬಸರಗಿ, ಕೆಎನ್ ಕುಂಬಾರ, ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ರಾಜು ವಂದುರೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.